ಏನೋ ದೇವಸ್ಥಾನದಲ್ಲಿ ಹೇಳಿದ್ರು ಒಂದೆರಡು ದಿವಸ ದೀಪ ಹಚ್ಚಮ್ಮ ನೀನು ಸಾಕು ಅಂತ. ಒಂದ್ ದಿವಸ ಹಚ್ಚ ಬಂದ ಎರಡನೇ ದಿವಸಕ್ಕೆ ಲೋನ್ ಸ್ಯಾಂಕ್ಷನ್ ಆಗ್ಬಿಡ್ತು. ನನಗೆ ತುಂಬಾ ಅಂದ್ರೆ ತುಂಬಾ ನಂಬಿಕೆ ಬಂತು ಅವಾಗಿಂದಾನೆ. ಬೆಲ್ಲದ ದೀಪ ಹಚ್ಚಿದರೆ ಸಾಕು, ಭಕ್ತನಿಗೆ ಅದೆಂತದ್ದೇ ಕಷ್ಟಗಳಿರಲಿ ಎಲ್ಲವೂ ಸಂಪೂರ್ಣವಾಗಿ ದೂರ ಮಾಡುತ್ತಿರುವ ಚಮತ್ಕಾರದ ದೇವತೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಈ ದೇವಸ್ಥಾನ ಎಲ್ಲಿದೆ ಗೊತ್ತಾ? ನಿತ್ಯಾನಂದಕರಿ, ವರ ಭಯಕರಿ, ಸೌಂದರ್ಯ ರತ್ನಾಕರಿ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಈ ದೇವಸ್ಥಾನವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಹತ್ತಿಹೊಟ್ಟ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 40 ಕಿಲೋಮೀಟರ್ ಸಮೀಪದಲ್ಲಿದೆ. ಶ್ರೀ ಅನ್ನಪೂರ್ಣೇಶ್ವರಿ ದೇವರಿಗೆ ಶುಕ್ರವಾರ ರಾಹುಕಾಲದಲ್ಲಿ ಬೆಲ್ಲದ ದೀಪ ಹಚ್ಚಿದರೆ ಏನೇ ಕಷ್ಟಗಳು ಇದ್ದರೂ ಪರಿಹಾರ ಆಗುತ್ತದೆ. ಎಷ್ಟೋ ವರ್ಷಗಳಿಂದ ಸರ್ಕಾರಿ ಕೆಲಸ ಸಿಗದವರಿಗೆ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ಬೆಲ್ಲದ ದೀಪವನ್ನು ಹಚ್ಚಿ ಸರ್ಕಾರಿ ಕೆಲಸಗಳನ್ನು ಅದೆಷ್ಟೋ ಭಕ್ತರುಗಳು ಪಡೆದುಕೊಂಡಿದ್ದಾರೆ. ಅದೆಷ್ಟೋ ಯೌವನದಲ್ಲಿರುವ ಯುವಕರಿಗೆ ಮದುವೆ ಆಗದೇ ಇರುವ ಸಮಸ್ಯೆಗಳು ಬಹಳಷ್ಟು ಕಾಡುತ್ತಿದ್ದವು. ಸಾವಿರಾರು ಸಂಖ್ಯೆಯಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ದೇವರಿಗೆ ಬಂದು ಭಕ್ತಿಯಿಂದ ಬೇಡಿಕೊಂಡಂಥ ಭಕ್ತರಿಗೆ ಬೆಲ್ಲದ ದೀಪ ಹಚ್ಚಲು ಪ್ರೇರೇಪಣೆ ನೀಡುತ್ತಾಳೆ. ಬೆಲ್ಲದ ದೀಪ ಹಚ್ಚಿದ ಕೂಡಲೇ ಕೆಲ ದಿನಗಳಲ್ಲೇ ಕಂಕಣ ಭಾಗ್ಯ ಪ್ರಾಪ್ತಿಯನ್ನು ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯು ನೀಡಿದ್ದಾಳೆ. ಅನ್ನಪೂರ್ಣೇ ಸದಾ ಪೂರ್ಣೇ ಶಂಕರ ಪ್ರಾಣವಲ್ಲಭೇ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರಃ ಬಾಂಧವ ಶಿವ ಭಕ್ತಶ್ಚ ಸ್ವದೇಶೋ ಭುವನತ್ರಯಂ. ಓಂ ಶ್ರೀ ಅನ್ನಪೂರ್ಣಾಯೈ ನಮಃ. ಓಂ ಶ್ರೀ ಅನ್ನಪೂರ್ಣಾಯೈ ನಮಃ. ಓಂ ಶ್ರೀ ಅನ್ನಪೂರ್ಣಾಯೈ ನಮಃ. ಎಲ್ಲರಿಗೂ ನಮಸ್ತೆ. ನಾನು ಕರುಣಾ ಅಂತ, ಸ್ಕೂಲ್ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ದೇವಸ್ಥಾನಕ್ಕೆ ಈ ಅನ್ನಪೂರ್ಣೇಶ್ವರಿ ನನ್ನ ಆರಾಧ್ಯ ದೈವ ಅಂತಲೇ ಹೇಳಬೇಕು. ಯಾಕೆಂದರೆ ನಾನು ಫಸ್ಟಿಂದನೂ, ನಾನು ಮೊದಲು ಹೊರ್ನಾಡು ಅನ್ನಪೂರ್ಣೇಶ್ವರಿ ಆಗಿರ್ಬೋದು ಅಥವಾ ಇಲ್ಲಿ ಕನಕಪುರದ ಹತ್ರ ಮರಳುವಾಡಿ ಅನ್ನಪೂರ್ಣೇಶ್ವರಿಗೆ ನಾವು ಯಾವಾಗಲೂ ಹೋಗ್ತಾ ಇದ್ವಿ. ಅಲ್ಲಿ ನಾನು ಅನ್ನಪೂರ್ಣೇಶ್ವರಿಗೆ ಪ್ರತಿ ದಿವಸನೂ ಅಲ್ಲಿ ಹೇಳ್ಕೊಟ್ರು ಇದು ಸಂಕಲ್ಪ ಮಾಡೋದು ಹೆಂಗೆ ಏನು ಅಂತ. ಅವತ್ತಿಂದ ನಾನು ಪ್ರತಿ ದಿವಸನೂ ಮನೆಗೆ ಬಂದು ಏನು ಮಾಡ್ತಿದ್ದೆ ಅಂದರೆ, ನಾವು ಅಡುಗೆ ಮಾಡುವಾಗ ಒಂದು ಇಡಿ ಅಕ್ಕಿಯನ್ನು ಒಂದಿಡಿ ಬೇಳೆಯನ್ನು ತೆಗೆದಿಡ್ತಾ ಇದ್ದೆ. ಇದನ್ನು ಪ್ರತಿ ಒಂದು ತಿಂಗಳಿಗೊಂದು ಸರಿ ದೇವಸ್ಥಾನಕ್ಕೆ ಪ್ರಸಾದ ರೂಪವಾಗಿ ಕೊಡಬೇಕು ಅನ್ನೋದು ಹಂಗೆ ರೂಢಿ ಮಾಡುತ್ತಾ ಬಂದೆ ನಾನು. ಅದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಚೆನ್ನಾಗೂ ಆಯಿತು, ಮತ್ತು ಎಲ್ಲ ರೀತಿಯಾದಂತಹ ಒಳಿತು ನನ್ನಲ್ಲಿ ಆಗ್ತಾ ಬಂತು. ನನ್ನ ಆರಾಧ್ಯ ದೈವ ಅವತ್ತಿಂದ ಅನ್ನಪೂರ್ಣೇಶ್ವರ ಅಂದರೆ ನನಗೆ ತುಂಬ ಇಷ್ಟ. ಯಾಕೆಂದರೆ ಅನ್ನದಂತೆ ಮನಸ್ಸು ಅಂತ ಹೇಳ್ತಾರಲ್ವ, ಹಂಗೆ ಅನ್ನ ಹೆಂಗೆ ನಾವು ಹೆಂಗೆ ಊಟ ಮಾಡ್ತೀವೋ ಹಂಗೆ ನಮ್ಮ ಮನಸ್ಸು ಇರುತ್ತೆ ಅಂತ ನನಗೆ ಅಲ್ಲಿ ಗೊತ್ತಾಯಿತು. ಈ ಒಂದು
ಹತ್ರ ಹೇಳ್ತಿದ್ದಂಗೆ ಈ ಅನ್ನಪೂರ್ಣೇಶ್ವರ ನಂಬಿದಾಗ ನನಗೆ ಅನ್ನಿಸ್ತು. ಹಂಗಾಗಿ ಅಡುಗೆ ಮಾಡೋರಿಗೆಲ್ಲ ನಾನು ಹೇಳ್ತಾ ಇದ್ದೀನಿ ಏನಂದರೆ, ಫಸ್ಟು ಅನ್ನಪೂರ್ಣೇಶ್ವರಿ ದೇವಿಯನ್ನು ನೆನ್ಪು ಮಾಡ್ಕೊಂಡು, ನನಗೆ ಇಲ್ಲಿ ದೇವಸ್ಥಾನದ ಟ್ರಸ್ಟು ಅಣ್ಣವರು ಶ್ರೀಕಂಠಾಚಾರ್ಯ ಅಣ್ಣವರು ನನಗೆ ಒಂದು ಫೋಟೋ ಕೊಟ್ಟಿದ್ದರು. ಆ ಫೋಟೋನ ಪ್ರತಿನಿತ್ಯನೂ ನಾನು ಅಡುಗೆ ಮನೆಯಲ್ಲಿ ಇಟ್ಕೊಂಡು ಅದನ್ನು ಪೂಜೆ ಮಾಡ್ತಾ ಇದ್ದೀನಿ. ಅದು ಮಾಡಿದಾಗಿಂದ ನಮ್ಮದು ಅನ್ನ ಆಗಲ್ಲ, ಅದು ಅನ್ನ ಆಗಿ ಪ್ರಸಾದ ಆಗಿ ಆಗುತ್ತೆ. ಅದನ್ನು ತಿಂದವರು ಕೂಡ ತುಂಬ ಚೆನ್ನಾಗಿರ್ತಾರೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಂಗೆಯೇ ಎಲ್ರಿಗೂ ಏನಂದರೆ ಅಡುಗೆ ಮಾಡೋರೆಲ್ಲನೂ ಕೂಡ ಫಸ್ಟು ಅನ್ನಪೂರ್ಣೇಶ್ವರಿಯ ಒಂದು ಸ್ತೋತ್ರವನ್ನು ಹೇಳ್ತಾ ಆ ದೇವಿಯನ್ನು ನೆನ್ಪು ಮಾಡ್ತಾ ಮಾಡಿದಾಗ ನಮ್ಮೆಲ್ಲೆಲ್ಲ ಅವ್ರ ಅದನ್ನು ತಿಂದವರು ಕೂಡ, ಅಂದರೆ ನಾವು ಮಾಡಿದಂಥ ಅಡುಗೆಯನ್ನು ತಿಂದವರು ಕೂಡ ಅದು ಪ್ರಸಾದ ಆಗಿ ರೂಪ ಆಗಿ ತುಂಬ ಚೆನ್ನಾಗಿ ಅವ್ರ ಮನಸ್ಸು ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಿ. ಹಂಗಾಗಿ ಯಾವಾಗಲೂ ಅಡುಗೆ ಮಾಡೋರೆಲ್ಲನೂ ಕೂಡ ಅನ್ನದಂತೆ ಮನಸ್ಸು ಅಂತ ಹೇಗೆ ಹೇಳ್ತಾರೋ ಹಾಗೆಯೇ ಈ ಒಂದು ಅಡುಗೆ ಮಾಡೋರೆಲ್ಲನೂ ಅನ್ನಪೂರ್ಣೇಶ್ವರನ್ನು ಹೇಳ್ತಾ ಅಡುಗೆ ಮಾಡ್ರಿ ಅಂತ ಹೇಳ್ತೀನಿ. ಭೂ ವ್ಯವಹಾರದಲ್ಲಿ ಅದೆಷ್ಟೋ ಭಕ್ತರುಗಳು ಕೋರ್ಟು ಕಚೇರಿ ಎಂದು ವರ್ಷಗಟ್ಟಲೆ ಅಲೆದಾಡಿ ಜೀವನವೇ ಜಿಗುಪ್ಸೆಗೊಂಡಿದ್ದರು. ಶ್ರೀ ಅನ್ನಪೂರ್ಣೇಶ್ವರಿ ಮಹಾತಾಯಿಯ ಬಳಿ ಬಂದು ಬೆಲ್ಲದ ದೀಪವನ್ನು ಹಚ್ಚಿದ ನಂತರ ಕೆಲ ದಿನಗಳಲ್ಲೇ ಭೂ ವ್ಯವಹಾರವು ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡು ಭಕ್ತರುಗಳು ಸಂತಸದಿಂದಿದ್ದಾರೆ. ಭಕ್ತರುಗಳಿಗೆ ಹಾಸ್ಪಿಟಲ್ಗಳಲ್ಲಿ ಸವಾಲಾಗಿ ಎಸಗಿರುವ ಅದೆಷ್ಟೋ ಆರೋಗ್ಯ ಸಮಸ್ಯೆಗಳನ್ನು ಡಾಕ್ಟರ್ಗಳು ನಿವಾರಣೆ ಮಾಡದೇ ಆಗದಿದ್ದಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯು ಭಕ್ತರುಗಳ ಕಷ್ಟಗಳನ್ನು ಹಾಗೂ ರೋಗಗಳನ್ನು ದೂರ ಮಾಡಿದ್ದಾಳೆ. ಮತ್ತೆ ನಾನು ಈ ಫಸ್ಟು ನಾವಿಲ್ಲಿ ದೇವಸ್ಥಾನಕ್ಕೆ ನಾನು ಇಲ್ಲೇ ಸ್ಕೂಲ್ ಟೀಚರಾಗಿ ಕೆಲಸ ಮಾಡ್ತಾ ಇದ್ದೆ. ಹಾಗಾಗಿ ಎಲ್ಲ ಮಕ್ಕಳನ್ನೆಲ್ಲ ನಾವು ಪ್ರತಿ ವಾರಕ್ಕೆ ಅಥವಾ ಯಾವಾಗ ತಿಂಗಳಿಗೊಂದ್ಸರಿ ಹೇಳ್ದಾಗೆಲ್ಲನೂ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ಭಜನೆ ಎಲ್ಲ ಮಾಡಿಸಿ ತುಂಬ ಚೆನ್ನಾಗಿ ಮಾಡ್ತೀವಿ. ಫಸ್ಟ್ ಬಂದಾಗ ಇಷ್ಟೇ ಇಷ್ಟಿತ್ತು ದೇವಸ್ಥಾನ. ಆಮೇಲೆ ಪ್ರತಿ ವರ್ಷನೂ ಆಮೇಲೆ ಇನ್ನೊಂದು ಸರಿ ದಸರಾ ಹಬ್ಬಕ್ಕೆ ನಮ್ಮನ್ನು ಕರೆದ್ರು. ನಾವು 9 ಜನ ಬಂದಿದ್ವಿ, 35 ಬಂದ್ವಿ. ಅವತ್ತು ಪೂಜೆಯನ್ನು ಮಾಡಿದ್ವಿ, ತುಂಬ ಚೆನ್ನಾಗಿ ಅನ್ನಿಸ್ತು. ಅವತ್ತಿಂದ ಪ್ರತಿ ಏನೇ ಒಂದು ಕಾರ್ಯಕ್ರಮ ಆದರೂ ನಮ್ಮನ್ನು ಅಲ್ಲಿ ಕರೀತಾರೆ, ತುಂಬ ಚೆನ್ನಾಗಿ ಬರ್ತೀವಿ. ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಮನೆ ಕಟ್ಟುವಾಗ ನನಗೆ ತುಂಬ ಒಂದು ಹಣದ ಅವಶ್ಯಕತೆ ತುಂಬ ಆಗಿತ್ತು. ಅಂದರೆ ಸಾಲಗಾಗಿ ನಾನು ಓಡಾಡ್ತಾ ಇದ್ದೆ ಬ್ಯಾಂಕಿಗೆ. ಸುಮಾರು 7-4-5 ತಿಂಗಳಾದ್ರೂ ನನಗೆ ಅದು ಇವತ್ತು ಬನ್ನಿರಿ ನಾಳೆ ಬನ್ನಿರಿ ಅಂತ ಹೇಳ್ತಾಯಿದ್ರು. ಆಗ ಇಲ್ಲಿ ಒಂದು ದೀಪ ಹಚ್ಚಬೇಕು, ದೀಪ ಹಚ್ಚಿದರೆ ನಿಮ್ಮದು ಎಲ್ಲ ಏನು ಕೋರಿಕೆ ಬೇಗ ನೆರವೇರುತ್ತೆ ಅಂತ ಹೇಳಿದರು. ಸರಿ ಅಂತ ನಾನು ದೀಪ ಹಚ್ಚಿದ 2ನೇ ದಿವಸಕ್ಕೇ ನನಗೆ ಅವರ ಬ್ಯಾಂಕ್ನವರೇ ಕಾಲ್ ಮಾಡಿ ಲೋನು ನಿನಗೆ ಸ್ಯಾಂಕ್ಷನ್ ಆಗಿದೆ ತಗೊಂಡೋಗ್ರಿ ಅಂತ ಹೇಳಿದ್ರು. ಎಷ್ಟು ಖುಷಿ ಅಂದರೆ ನನಗೆ ಅಷ್ಟು ಖುಷಿ ಆಯಿತು. ಅದಕ್ಕೆ ನಾವು ದೇವರನ್ನ ನಂಬಬೇಕು, ನಂಬಿದವ್ರನ್ನ ದೇವರು ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ತೀನಿ. ಇನ್ನೂ ಎಲ್ಲ ಈ ಒಂದು ತಪೋಕ್ಷೇತ್ರ ಇದಾಗಬೇಕು, ಅನ್ನಪೂರ್ಣೇಶ್ವರಿ ತಪೋಕ್ಷೇತ್ರ ತುಂಬ ಚೆನ್ನಾಗಿ. ಮತ್ತು ಮೊನ್ನೆ ದಸರಾ ಒಂದು ಕಾರ್ಯಕ್ರಮದಲ್ಲಿ ನಾವು ನವದುರ್ಗೆಯರ ಒಂದು ದರ್ಶನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಇಲ್ಲಿ. ಅಂದರೆ ನವದುರ್ಗೆಯರ ಒಂದು ಏನು ದೇವಿಯರ ನೆನೆಸ್ಕೊಂತ ಅವರ ಪಾತ್ರವನ್ನು ಹಾಕಿ ಎಲ್ಲ ಮಕ್ಕಳಿಂದನೂ ಈ ಒಂದು ದರ್ಶನವನ್ನು ಮಾಡಿಸಿದ್ವಿ. ಆವಾಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ಇಲ್ಲಿ ಬಂದಿದ್ದವರು ತುಂಬ ಖುಷಿಪಟ್ಟರು. ಅದಕ್ಕೆ ಇವಾಗ ಅಣ್ಣವರು ಹೇಳ್ಬಿಟ್ಟಿದ್ದಾರೆ, ಈ ದೇವಸ್ಥಾನದ ಒಂದು ಶ್ರೀಕಂಠಾಚಾರ್ಯ ಅಣ್ಣವರು ಯಾವಾಗಲೂ ಪ್ರತಿ ವರ್ಷನೂ ಬನ್ನಿರಿ, ಪ್ರತಿ ಯಾವಾಗಲೂ ನಿಮ್ಮದೇ ಒಂದು ದೇವಸ್ಥಾನ ನೀವು ಯಾವಾಗಲೂ ಬರ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯು ಈ ಕ್ಷೇತ್ರಕ್ಕೆ ಬರುವ ಭಕ್ತರುಗಳಿಗೆ ಕಷ್ಟಗಳನ್ನು ದೂರ ಮಾಡಿ ಸಂತೃಪ್ತಿಯಿಂದ ನಗು ನಗುತ್ತಾ ಬಾಳುವ ಹಾಗೆ ಜೀವನವನ್ನು ರೂಪಿಸುತ್ತಿದ್ದಾಳೆ. ಅದೆಷ್ಟೋ ವಿದ್ಯಾರ್ಥಿಗಳು ಜೀವನದಲ್ಲಿ ವಿದ್ಯಾಭ್ಯಾಸದ ಕೊರತೆ ಇದ್ದು ಹಾಗೂ ವಿದ್ಯೆಯನ್ನು ಸರಿಯಾಗಿ ಪಡೆದುಕೊಳ್ಳದೇ ಇರುವಂತಹ ಭಕ್ತರುಗಳು, ತಂದೆ ತಾಯಿಗಳು ಹಾಗೂ ಮಕ್ಕಳುಗಳು ಈ ಪುಣ್ಯಕ್ಷೇತ್ರಕ್ಕೆ ಬಂದು ಬೆಲ್ಲದ ದೀಪವನ್ನು ಹಚ್ಚಿ ಮಕ್ಕಳುಗಳು ಫಸ್ಟ್ ರ್ಯಾಂಕ್ ಈ ರೀತಿಯಲ್ಲಿ ಫಲಿತಾಂಶವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಜೊತೆಯಲ್ಲಿ ದಿನನಿತ್ಯವೂ ಹಣಕಾಸಿನ ಸಮಸ್ಯೆ ಪ್ರತಿಯೊಬ್ಬರಿಗೂ ಎದುರಾಗುತ್ತದೆ ಸ್ನೇಹಿತರೆ. ಅಂಥದ್ದೇ ಭಕ್ತರುಗಳಿಗೆ ಈ ಪುಣ್ಯಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿ ಈ ತಾಯಿಗೆ ಬೆಲ್ಲದ ರೂಪದಲ್ಲಿ ಬೆಲ್ಲದ ದೀಪವನ್ನು ಹಚ್ಚಿ ಹಣಕಾಸಿನ ಸಮಸ್ಯೆ ದೂರ ಮಾಡಮ್ಮ ಎಂದು ಭಕ್ತಿಯಿಂದ ಕೇಳಿದ ಭಕ್ತರುಗಳು ಈಗ ಲಕ್ಷ್ಮೀ ಪುತ್ರರಾಗಿ ಜೀವನ ನಡೆಸುತ್ತಿದ್ದಾರೆ.
ಮುಂದೆ ಎಲ್ಲರೂ ಖಂಡಿತ ಬನ್ನಿರಿ. ಇವತ್ತು ನಾನು ಬೆಲ್ಲದ ಆರತಿಯನ್ನು ಕೂಡ ಈ ಒಂದು ಮೂರು ಇವಾಗ ಅಂದರೆ ನಾವು ಪ್ರತಿ ವಾರನೂ ಬರೋಕ್ಕೆ ಅಂದರೆ ಸ್ಕೂಲ್ ಟೈಮ್ನಲ್ಲಿ ನಾನು ಟೀಚರ್ ಆಗಿರೋದ್ರಿಂದ ಸ್ಕೂಲು ನಲ್ಲಿ ಟೈಮ್ನಲ್ಲಿ ಆಗಲ್ಲ. ಹಂಗಾಗಿ ಇವಾಗ ರಜೆ ಇರೋದ್ರಿಂದ ಅಟ್ಲೀಸ್ಟ್ ಒಂದು ಮೂರು ವಾರನಾದರೂ ಹಚ್ಚಬೇಕು ಅಂತ ನಾನು ಇವತ್ತು ಬಂದು ಇಲ್ಲಿ ಹಚ್ಚಿದ್ದೀನಿ. ಎಲ್ಲರೂ ಕೂಡ ಬಂದು ಇಲ್ಲೇನು ನಂಬಿ ಯಾರು ಬರ್ತಿರೋ ಅನ್ನಪೂರ್ಣೆ ಅಂತೂ ಕೈ ಬಿಡೋದಿಲ್ಲ, ಸದಾ ನಿಮ್ಮನ್ನು ಕೈ ಹಿಡ್ಕೊಳ್ತಾಳೆ ಅನ್ನೋದಕ್ಕೆ ತುಂಬ ಬರ್ತಾ ಇರಿ. ತುಂಬ ಇದೊಂದು ತಪಾಕ್ಷೇತ್ರ ಆಗಬೇಕು, ಆಗುತ್ತೆ. ಯಾಕೆಂದರೆ ಇಷ್ಟಿದ್ದು ಇಷ್ಟು ಮಾತ್ರ ಆಗಿದೆ ಅಂತ ನಾವೇ ನೋಡ್ತಾ ಇದ್ದೀವಿ. ಇಷ್ಟೇ ಇಷ್ಟಿದ್ದು ದೇವಸ್ಥಾನ ಇಷ್ಟಾಗಿದೆ. ಇವತ್ತು ಇಷ್ಟು ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ದೇವಸ್ಥಾನ ಇಷ್ಟು ಬೆಳೆದಿದೆ ಅಂದರೆ ಆ ತಾಯಿ ಕೃಪೆ ಮತ್ತು ಎಲ್ಲರ ಒಂದು ಭಕ್ತಾದಿಗಳ ಒಂದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಬರಬೇಕು, ನಿಮ್ಮ ಮನೋಕಾಮನೆಗಳೆಲ್ಲನೂ ಖಂಡಿತವಾಗಿ ಈಡೇರುತ್ತೆ ಇಲ್ಲಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅದೇ ಹೇಳಿದ್ನಲ್ಲ ಸರ್, ನಾವಾಗಲೇ ಬೆಲ್ಲದ ಆರತಿ ಅಂದರೆ ದೀಪ ಹಚ್ಚಿರಿ ಅಂತ ನಾನು ಹೇಳಿದ್ರು. ದೀಪ ಹಚ್ಚಿದ್ದೀವಿ ನಾನು 6 ತಿಂಗಳು ಸುಮಾರು ಓಡಾಡಿರೋದು. ಎಷ್ಟು ಬೇಜಾರಾಗ್ಬಿಟ್ಟಿತ್ತು, ಇಲ್ಲೋನು ಬೇಡ ಮನೇನು ಬೇಡ ಅನ್ನಿಸ್ಬಿಟ್ಟಿತ್ತು. ಆವಾಗ ಒಂದೇ ಹಿಂಗೆ ಯಾರೋ ದೇವಸ್ಥಾನದಲ್ಲಿ ಹೇಳಿದರು, ಒಂದೆರಡು ದಿವಸ ದೀಪ ಹಚ್ಚಮ್ಮ ನೀನು ಸಾಕು ಅಂತ. ಒಂದು ದಿವಸ ಹಚ್ಚಿ ಬಂದೆ, ಎರಡನೇ ದಿವಸಕ್ಕೇ ಲೋನ್ ಸ್ಯಾಂಕ್ಷನ್ ಆಗಿಬಿಡ್ತು. ನನಗೆ ತುಂಬ ಅಂದರೆ ತುಂಬ ನಂಬಿಕೆ ಬಂತು ಆವಾಗಿಂದನೇ, ತುಂಬ ಮಿರಾಕಲ್ಲೇ ಇದೆ ಅಂತ ಹೇಳಬೇಕು. ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಶಕ್ತಿ ಮತ್ತು ಮಹಿಮೆಯ ಬಗ್ಗೆ ತಿಳಿದು ನೀವು ಕೂಡ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಆಶೀರ್ವಾದ ಹಾಗೂ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು.